ಸ್ನೇಹಿತರೆ, ತನ್ನ ಮಗ ಏನು ಸಾಧನೆ ಮಾಡದಿದ್ರೂ ಪರವಾಗಿಲ್ಲ, ಹಡೆದ ಹೊಟ್ಟೆ ಉರಿಯದಂತ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಅನ್ನೋ ಆಸೆ ಮಕ್ಕಳನ್ನ ಹೆತ್ತ ಪ್ರತಿ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಆದರೆ ಈ ಲೋಕೇಶ ಅದ್ಯಾಕೆ ಈ ಕಳ್ಳತನ ಮಾಡುವ ಖಯಾಲಿ ಬೆಳೆಸ್ಕೊಂಡೋ ಏನೋ, ಸಮಾಜದಲ್ಲಿ ಹೆತ್ತು ಹೊತ್ತವರು ತಲೆ ಎತ್ತಿ ಓಡಾಡಲಾಗದಂತ ಸ್ಥಿತಿಗೆ ತಂದುಬಿಟ್ಟಿದ್ದ. ಈ ಕಳ್ಳತನದ ಕೃತ್ಯವನ್ನ ತನ್ನ ಉಸಿರು ಇರುವ ಒಳಗೆ ನಿಲ್ಲಿಸಿ ಮಗನನ್ನ ಸರಿದಾರಿಗೆ ತರುವ ಹುಚ್ಚು ವಯೋವೃದ್ಧ ಗುಡ್ಲು ಮಲ್ಲಯ್ಯನದ್ದು. ಆದ್ರೆ ಅಪ್ಪನ ಮಾತು ಈತನಿಗೆ ಅದೇನಕ್ಕೋ ಸಮಾನ ಅಂತಾರಲ್ಲ, ಹಾಗಾಗಿತ್ತು. ಕಳ್ಳತನವೇ ನನಗೆ ಸರಿಯಾದ ವೃತ್ತಿ ಎಂದು ಭಾವಿಸಿದ್ದ ಲೋಕೇಶ್ ತನ್ನ ಕೆಲಸ ಮುಂದುವರಿಸಿಕೊಂಡೋಗಿದ್ದ. ಲೋಕೇಶ್ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿ ವ್ಯಾಪ್ತಿಯ ಮಲ್ಲೂರು ಭರಮಸಾಗರ ಕಪಿಲೆ ಗ್ರಾಮದ ನಿವಾಸಿ. ಈತನ ವಿರುದ್ಧ ಈಗಾಗಲೇ ನಾಯಕನಹಟ್ಟಿ ಹಾಗೂ ತಳುಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಸಂಬಂಧ ದೂರು ದಾಖಲಾಗಿವೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಸೋಮವಾರ ರಾತ್ರಿ ತಂದೆ ಗುಡ್ಲು ಮಲ್ಲಯ್ಯ ಹಾಗೂ ಮಗ ಲೋಕೇಶನ ನಡುವೆ ಮಾತಿನ ಚಕಮಕಿ ನಡೆದಿದೆ. ವಯೋವೃದ್ಧ ತಂದೆ ಹಗ್ಗದಿಂದ ಕೈಕಾಲು ಕಟ್ಟಿ ಹಾಕಿದ್ರೆ ಮಗ ಮನೆ ಬಿಟ್ಟು ಎಲ್ಲಿ ಹೋಗ್ತಾನೆ ಅನ್ನೋ ಐಡಿಯಾದಿಂದ ಲೋಕೇಶನ ಕೈಕಾಲು ಕಟ್ಟಲು ಮುಂದಾಗಿದ್ದಾರೆ. ಆಗ ಲೋಕೇಶ ಕಾಲಿನಿಂದ ತಂದೆಯ ಹೊಟ್ಟೆ ಭಾಗಕ್ಕೆ ಜಾಡ್ಸ್ ಒದ್ದಿದ್ದಾನೆ. ಒದ್ದ ರಭಸಕ್ಕೆ ಅವರ ತಂದೆ ಸ್ಥಳದಲ್ಲೇ ಬಿದ್ದು ಸಾವನ್ನಪ್ಪಿದ್ದಾರೆ. ಇದರಿಂದ ಗಾಬರಿಗೊಂಡ ಮನೆಯವರು ನೆರೆಹೊರೆಯವರ ಸಹಾಯದಿಂದ ಈತನನ್ನ ಹಿಡಿದು ಮರಕ್ಕೆ ಬಿಗಿದು ನಾಯಕನಹಟ್ಟಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಲೋಕೇಶ ಕುಡಿತದ ಚಟವನ್ನ ಮೈಗಂಟಿಸಿಕೊಂಡಿದ್ದು ಕೂಡ ಕಳ್ಳತನದ ದಾರಿ ಹಿಡಿಯಲು ಕಾರಣವಾಯಿತು ಅನ್ನೋದು ಅಲ್ಲಿನ ಸ್ಥಳೀಯರ ಮಾತು. ಈ ಕುಡಿತ ಅನ್ನೋ ಮನೆಹಾಳ ಮಧ್ಯ ಅದೆಷ್ಟು ಬಡ ಕುಟುಂಬಗಳ ಪಾಲಿನ ಯಮನೋ ಏನೋ, ಇದನ್ನ ಹಳ್ಳಿಗಳ ಪ್ರತಿ ಚಿಲ್ಲರೆ ಅಂಗಡಿಗಳಲ್ಲೂ ದಿನಸಿ ಪದಾರ್ಥದಂತೆ ಮಾರಾಟ ಮಾಡಲಾಗ್ತಾ ಇದೆ. ಸರ್ಕಾರ ಮಾತ್ರ ಇದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋ ರೀತಿ ಕಣ್ಮುಚ್ಚಿಕೊಳ್ತಿದೆ. ಅಂತೂ ಕಳ್ಳತನದ ಚಟ ಹೆತ್ತ ತಂದೆಯನ್ನೇ ಮಗನ ಕೈಯಲ್ಲೇ ಅನ್ಯಾಯವಾಗಿ ಕೊಲ್ಲುವಂತೆ ಮಾಡಿದ್ದು ನಿಜಕ್ಕೂ ದುರಾದೃಷ್ಟ ಕಣ್ರಿ.